ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ಶನಿ ದಾರಾವೇ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಸೊ ಅದರಲ್ಲಿ ಬಾಲ ಕಲಾವಿದನಾಗಿ ನಟಿಸಿದವರು ಈ ಸುನಿಲ್. ಶನಿ ಪಾತ್ರವನ್ನು ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ರು. ಅದ್ಭುತವಾದಂಥ ಪೌರಾಣಿಕ ಧಾರಾವಾಹಿ ಅದಾಗಿತ್ತು, ಎಲ್ಲರೂ ಕೂಡ ನೋಡ್ತಿದ್ರು. ಟಿ ಆರ್ ಪಿಯಲ್ಲೂ ಕೂಡ ಮುಂಚೂಣಿಯಲ್ಲಿತ್ತು, ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಆ ಧಾರಾವಾಹಿ. ಅದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಈತನೇ ಸುನಿಲ್ ಅಂತ. ಈತ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರುವಂಥ ಹುಡುಗ. ಶನಿ ಧಾರಾವಾಹಿ ಆದ್ಮೇಲೆ ಬಾಲನಟ ಎಲ್ಲೋದು ಅಂತ ಅಭಿಮಾನಿಗಳಿಗೆ ಪ್ರಶ್ನೆ ಕಾಡ್ತಿತ್ತು. ಆದರೆ ಇದೀಗ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾನೆ ಈ ನಟ. ಹೌದು, ಇದೀಗ ಸುನಿಲ್ ಅವರು ಅದ್ಭುತವಾದಂಥ ಧಾರಾವಾಹಿಯಲ್ಲಿ ಈಗ ಕಾಣಿಸ್ಕೊಳ್ತಿದ್ದಾರೆ. ಹೌದು, ಕೆಂಡ ಸಂಪಿಗೆ ಎಂಬ ಹೊಸ ಧಾರಾವಾಹಿ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ. ಇದರಲ್ಲಿ ಸುನಿಲ್ ಕುಮಾರ್ ಅವರು ಮತ್ತೆ ಬಣ್ಣ ಹಚ್ಚುತ್ತಿದ್ದಾರೆ, ಇದೀಗ ದೊಡ್ಡ ಹುಡುಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ನೀವು ಸುನಿಲ್ ಈಗ ಹೇಗಿದ್ದಾರೆ ಅಂತ ನೋಡಬಹುದು, ಎಷ್ಟು ದೊಡ್ಡವರಾಗಿದ್ದಾರೆ, ದೊಡ್ಡ ಹುಡುಗನ ರೀತಿಯ ಕಾಣಿಸ್ತಾರೆ. ರಾಜೇಶ್ ಎಂಬ ಪಾತ್ರವನ್ನು ಇನ್ನು ಮುಂದೆ ನಿಭಾಯಿಸುತ್ತಾರೆ. ಇನ್ನು ಮುಂದೆ ನೀವು ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ನೋಡಬಹುದು ಸುನಿಲ್ ಅವರನ್ನ. ಶನಿದೇವನ ಪಾತ್ರ ಸೂಪರ್ ಡೂಪರ್ ಹಿಟ್ ಆಗಿತ್ತು, ಎಲ್ಲೇ ಹೋದರೂ ಕೂಡ ಶನಿ ಪಾತ್ರಧಾರಿಯ ಹುಡುಗ ಅಂತಲೇ ಗುರುತಿಡಿಯುತ್ತಿದ್ರು. ಅಲ್ಲದೆ ಸಾಕಷ್ಟು ಜನ ನೀವು ಬಿಗ್ ಬಾಸ್ ಶೋಗೆ ಬನ್ನಿ ಅಂತ ಕೂಡ ಹೇಳ್ತಿದ್ರು. ಸುನಿಲ್ ಅವರನ್ನು ಕಂಡರೆ ತುಂಬ ಜನರಿಗೆ ಇಷ್ಟ, ಯಾಕಂದರೆ ದೇವರ ಪಾತ್ರ ಮಾಡಿದವರಲ್ವಾ, ಹೀಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟೆ ಪಡ್ತಾರೆ. ಸೊ ನೆನಪಾಯಿತ, ಈ ಅದ್ಭುತವಾದಂಥ ಬಾಲ ಕಲಾವಿದ ಈಗ ದೊಡ್ಡ ಕಲಾವಿದರಾಗಿದ್ದಾರೆ, ಒಂದು ದೊಡ್ಡ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ, ದೊಡ್ಡ ಹುಡುಗನಾಗಿ ಈಗ ಮತ್ತೆ ಬಣ್ಣ ಹಚ್ಚುತ್ತಿದ್ದಾರೆ. ಸುನಿಲ್ ಅವರ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು.